ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ರೈತರಿಗೆ ಒಂದು ಶಾಂತ ಸುದ್ದಿ ಅಂತ ಹೇಳ್ಬೋದು ರೈತರಿಗೆ ಇನ್ನು ಹತ್ತು ದಿನಗಳಲ್ಲಿ ರೈ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ಯಾವ ಥರ ಹಣ ಕೂಡ ಜಮಾ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋ ಕೊಡ್ತೀನಿ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ ಯೋಜನೆ ಕೂಡ ಸಾಕಷ್ಟು ಈಗ ಹಣ ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು ಹದಿನಾಲ್ಕನೇ ಕಂತರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಾಕಷ್ಟು ರೈತರು ಕೂಡ ಕಾದು ಕುಂತಿ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಫ್ರೆಂಡ್ಸ್ ಜೂನ್ ತಿಂಗಳಲ್ಲಿ ಹಣ ಕೂಡ ಜಮೆ ಆಗಬೇಕಾಗಿತ್ತು ಜೂನ್ ತಿಂಗಳಲ್ಲಿ ಹಣ ಕೂಡ ಜಮಾ ಆಗಿಲ್ಲ ಆದರೆ ಜುಲೈ ತಿಂಗಳಲ್ಲಿ ಯಾವಾಗ ಜಮೆ ಆಗುತ್ತೆ ಹದಿನಾಲ್ಕು ಕಂತ ಈ ವಿಡಿಯೋ ಕೊಡ್ತೀನಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನೀವು ರೈತರಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಿ ಕೊನೆ ಹಾಗೆ ರೈತರಿಗೆ ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ಬೋದು ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳಬಹುದು ರೈತರಿಗೆ ಅಂದರೆ ಕೇಂದ್ರ ಸರ್ಕಾರದಿಂದ ಶುಭ ಸುದ್ದಿ ನೀಡಿದೆ ಪ್ರಮುಖ ಘೋಷಣೆ ಮಾಡಲಾಗಿದ್ದು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ರೈತರ ಬ್ಯಾಂಕ್ ಖಾತೆಗೆ ಯಾವಾಗ ಹಣ ಜಮೆ ಮಾಡಲಾಗುವುದು ಎಂದು ಮೋದಿಯವರು ಸರ್ಕಾರ ಇಚ್ಚಿತ್ತಿಗೆ ಬಹಿರಂಗಪಡಿಸಿದ್ದಾರೆ ಅಂತ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ಸದ್ಯದಲ್ಲಿ ಪಿ ಎಂ ಕಿಸಾನ್ ಹಣ ಜಮೆ ಆಗಲು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಯಾವಾಗ ಜಮೆ ಜಮೆ ಆಗುತ್ತೆ ಯಾವ ಡೇಟ್ ಜಮೆ ಆಗುತ್ತೆ ಅಂತ ಈ ವಿಡಿಯೋ ತಿಸ್ಕೊಳ್ಕೊಂಡು ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ರೈತರಾಗಿದ್ದರೆ ನೋಡಿ ಫ್ರೆಂಡ್ಸ್ ಅಂದರೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಪಿ ಕಿಸಾನ್ ಹಣ ಕೂಡ ಜಮೆ ಮಾಡಬೇಕಾಗಿದೆ ಆದರೆ ಈ ಬಾರಿ ತಡವಾದ ಕಾರಣದಿಂದ ಕಳೆದ ತಿಂಗಳಷ್ಟೇ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಬೇಕಿತ್ತು ಆದರೆ ಈ ತಡವಾದ ಕಾರಣ ಸಮಯದಲ್ಲಿ ಈಗ ಸದ್ಯದಲ್ಲಿ ಜುಲೈ ತಿಂಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗೆ ಜುಲೈ ಇಪ್ಪತ್ತೆಂಟರಂದು ಜಮೆ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ವಿಷಯವನ್ನು ಬಹಿರಂಗಪಡಿಸಿದೆ ಹಾಗೆಯೇ ಹತ್ತು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಕೂಡ ಆಗಲಿ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ರೈತರ ಬ್ಯಾಂಕ್ ಖಾತೆಗೆ ತಲುಪುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಇನ್ನು ಪಿ ಎಂ ಕಿಸಾನ್ಗೆ ಹದಿನಾಲ್ಕನೇ ಪೆಂಡಿಂಗ್ ಇದೆ ಅದು ಸದ್ಯದಲ್ಲೇ ಹತ್ತು ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಇದು ಮೋದಿ ಸರ್ಕಾರದಿಂದ ವೆಬ್ಸೈಟ್ನಲ್ಲಿ ಬಹಿರಂಗವಾಗಿದೆ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಮೂಲಕ ಸುಮಾರು ಎಂಟು ಪಾಯಿಂಟ್ ಐದು ಕೋಟಿ ರೈತರಿಗೆ ಹಣ ಸಿಗಲಿದೆ ಪ್ರಧಾನಮಂತ್ರಿ ಮೋದಿ ಜುಲೈ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಿ ಎಂ ಕಿಸಾನ್ ಹದಿನಾಲ್ಕು ಗಂಟೆ ಹಣ ಬಿಡುಗಡೆ ಮಾಡಲಿದ್ದಾರೆ ಅಂದು ಸಕ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಇಪ್ಪತ್ತೆಂಟು ದಿನವರೆಗೆ ಕಾದು ನೋಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇಪ್ಪತ್ತೆಂಟು ತಾರೀಕು ನಿಮ್ಮ ನಿಮ್ಮ ಖಾತೆಗೆ ಹಣ ಜಮೆಯಾಗುವ ಸಾಧ್ಯತೆ ಇದೆ ಆಂದ್ರೆ ಪಿಎಂ ಕಿಸಾನ್ ಹಣ ಪೆಂಡಿಂಗ್ ಇದೆ ಫ್ರೆಂಡ್ಸ್ ಆಂದ್ರೆ ಜೂನ್ ತಿಂಗಳಲ್ಲಿ ಜಮ ಆಗುವ ಸಾಧ್ಯತೆ ಇತ್ತು ಆಂದ್ರೆ ಈಗ ಜುಲೈ ತಿಂಗಳಲ್ಲಿ ಜಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ಆಂದ್ರೆ ಈ ಕೆವಸಿ ಮಾರ್ಚೆಲ್ ಆಂದ್ರೆ ಬೇಗನೇ ಈ ಕೆವಸಿ ಮಾರ್ಚೆ ಫ್ರೆಂಡ್ಸ್ ಆಂದ್ರೆ ನಿಮ್ಮ ಬ್ಯಾಂಕಾದಿಗೆ ಹಣ ಕೂಡ ಜಮ ಆಗಲಿದೆ ಆಂದ್ರೆ ಪಿಎಂ ಕಿಸಾನ್ 14ನೇ ತಾರೀಖಿನಿಂದ ಶೀಘ್ರದಲ್ಲಿ ನಿಮ್ಮ ಬ್ಯಾಂಕಾದಿಗೆ ಜಮ ಆಗಲಿದೆ ಅಂತ ಹೇಳ್ಬಹುದು ಅಂದರೆ ಇಪ್ಪತ್ತನೇ ತಾರೀಕು ವರೆಗೆ ಕಾದು ನೋಡಬೇಕಾಗುತ್ತೆ ಇಪ್ಪತ್ತನೇ ತಾರೀಖಿ ಒಳಗೆ ಜಮೆ ಆಗುವ ಸಾಧ್ಯತೆ ಇದೆ ಅಂದರೆ ಹೇಳಿದ್ದಾರೆ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈಗ ನ್ಯೂಸ್ ಕೂಡ ಹರಿದಾಡಿದೆ ಯಾವಾಗ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಅಂತ ಸಹ ಸದ್ಯದಲ್ಲಿ ಈಗ ಇಪ್ಪತ್ತನೇ ತಾರೀಕು ಒಳಗೆ ಕಾದು ನೋಡಬೇಕಾಗುತ್ತೆ ಅಂದರೆ ಇಪ್ಪತ್ತೆಂಟನೇ ಒಳಗೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ ನೀವು ರೈತರಾಗಿದ್ದರೆ ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ವೀಡಿಯೋ ಫಸ್ಟ್ ಟೈಮ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕೆಲಸ ಬೆಲ್ಲಾಕೆನ್ಸುತ್ತೀನಿ ಯಾವ ಥರ ಹೊಸ ವೀಡಿಯೋ ಕೇಳಿ ಬೇಗ ಪಡೆದು ಥ್ಯಾಂಕ್ ಯು ಫಾರ್ ವಾಚಿಂಗ್